ಶ್ರೀ ಬಸವ ಟಿವಿ ಸಮಸ್ತ ಪ್ರೇಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನೀಲಮ್ಮನ ವಚನಗಳನ್ನು ಮುಂದುವರಿಸ್ತಾ ನೀಲಮ್ಮನ ಒಂದು ವಚನ, ಅಂಗದ ಸಂಗವ ಹಿಂಗಿ ಅಂಗವ ನಳಿದೆನಯ್ಯ, ಆ ಅಂಗವ ನಳಿದ ಬಳಿಕ ಅರುಣರೋಣಿಯಂ ಮಹಿತೋ ಮಹಿಯನ್ ಎನ್ನುವಂಥ ಶಬ್ದ ಅಡಗಿತ್ತು. ಮನವರಿದು ಆ ಮನ ಘನವ ತಿಳಿದು ಆನು ಬದುಕಿದೆನಯ್ಯ, ಆನು ಸುಖಿಯಾದೆನಯ್ಯ, ಆನು ಇಹಪರದ ಹಂಗ ಹರಿದು ಸುಖ ವಿಸುಖ ಪ್ರಸನ್ನ ರೂಪಾಯಿತಯ್ಯ ಸಂಗಯ್ಯ. ದೇಹದ ಹಂಗನ್ನು ನಾನು ಕಳೆದುಕೊಂಡಾಗ, ಅಂದರೆ ಆ ಮೋಹವನ್ನು ಕಳೆದುಕೊಂಡಾಗ ನನ್ನ ಮನದ ಆ ಜ್ಞಾನ, ಆ ಅರಿವು ನನ್ನಲ್ಲಿ ಉಂಟಾಯಿತು. ಆ ಅರಿವಿನ ಮೂಲಕ ನಾನು ಪರಮಾತ್ಮನನ್ನು ಅರಿಯೋಕೆ ಸಾಧ್ಯ ಆಯಿತು. ಇಹಪರದ ಸುಖವನ್ನು, ಆ ಇಹಪರದ ಆಸೆಯನ್ನು ಹಂಗನ್ನು ತೊರೆದಾಗ, ಇಹದ ಈ ಲೌಕಿಕ ಸುಖ ಬೇಡ, ನನಗೆ ಪರದ ಸುಖ ಬೇಕು, ಮುಕ್ತಿ ಬೇಕು, ನಿತ್ಯ ಆನಂದ ಬೇಕು, ಈ ಥರದ ಒಂದು ಬಯಕೆ ಕೂಡ ಒಂದು ದುರಾಸೆಯೇ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ. ಅವುಗಳ ಹಂಗನ್ನು ನಾನು ಕಳ್ಕೊಂಡಾಗ, ಪರದ ಹಂಗನ್ನು ಇಹದ ಹಂಗನ್ನು ನಾನು ಕಳೆದುಕೊಂಡಾಗ ನಾನು ಸುಖ ವಿಸುಖ ಪ್ರಸನ್ನ ರೂಪವನ್ನು ಪಡ್ಕೊಂಡೆ, ವಿಶಿಷ್ಟವಾದ ಸುಖವನ್ನು ಆನಂದವನ್ನು ಕಂಡುಕೊಂಡೆ. ಯಾವುದು ಬೇಕು ಬೇಕು ಅನ್ನುವ ಬಯಕೆ ನಮ್ಮಲ್ಲಿರುವವರೆಗೂ ಅಂಥ ಒಂದು ಸುಖ ನಮ್ಮ ಪಾಲಿಗೆ ಸಿಕ್ಕೋದಿಲ್ಲ. ಯಾವಾಗ ಈ ಬೇಕು ಅನ್ನುವ ಹಂಗನ್ನು, ಈ ಬೇಕು ಅನ್ನುವ ಬಯಕೆಯನ್ನು ಹೊಂದುವಂಥ ಮೋಹವನ್ನು, ಇವುಗಳನ್ನು ನಾವು ಕಳ್ಕೊಳ್ತೀವೋ ಆಗ ನಾವು ಒಂದು ವಿಶಿಷ್ಟವಾದ ಸುಖವನ್ನು, ಪರಮಾತ್ಮನ ಆನಂದವನ್ನು ಕಾಣೋಕೆ ಸಾಧ್ಯ ಅನ್ನೋದನ್ನು ಈ ವಚನದಲ್ಲಿ ನಾವು ಕಾಣ್ತೇವೆ. ಮತ್ತೊಂದು ವಚನದಲ್ಲಿ ಈ ಮಟ್ಟವನ್ನು, ಅಂದರೆ ಈ ಎಲ್ಲ ಹಂಗನ್ನು ಕಳೆದುಕೊಂಡು ಬಸವಣ್ಣ ಆ ಸ್ಥಾನವನ್ನು ಹೊಂದಿದ್ದ ಅನ್ನೋದನ್ನು ಆ ನೀಲಮ್ಮನ ಮತ್ತೊಂದು ವಚನದಲ್ಲಿ ನಾವು ಕಾಣ್ತೇವೆ. ಅಂಗದ ಸಂಗಿಗನಲ್ಲ ನಮ್ಮ ಬಸವಯ್ಯನು, ಪ್ರಾಣದ ಭ್ರಮೆಯವನಲ್ಲ ನಮ್ಮ ಬಸವಯ್ಯನು, ಉಭಯದ ಹಂಗ ಹರಿದು ಉಪಮಾತೀತನಾದ ನಮ್ಮ ಬಸವಯ್ಯನು, ಸಂಗಯ್ಯನಲ್ಲಿ ನೋಡಿ ನಿರಾಳ ಪ್ರಸನ್ನ ಮೂರ್ತಿಯಾದ ನಮ್ಮ ಬಸವಯ್ಯನು. ಈ ಎಲ್ಲವನ್ನು ಕಳೆದುಕೊಂಡು, ಅಂಗದ ಸಂಘವನ್ನು, ಪ್ರಾಣದ ಭ್ರಮೆಯನ್ನು, ಇವುಗಳನ್ನು ಕಳೆದುಕೊಂಡು ಉಪಮಾತೀತನಾದ ಬಸವಣ್ಣ. ಅಂದರೆ ಯಾರ ಹೋಲಿಕೆ ಉಪಮಾತೀತ ಅಂತ ಹೇಳಿದ್ರೆ, ಯಾರು ಹಂಗೆ ಬಸವಣ್ಣ ಅಂದರೆ ಯಾರು ಹಂಗೂ ಅಲ್ಲ ಅಂತ. ಉಪಮಾದ ಹೋಲಿಕೆಗೆ ನಿಲುಕದೇ ಇರುವ ಒಂದು ಮಟ್ಟವನ್ನು ಬಸವಣ್ಣನವರು ಏರಿದ್ರು. ಆ ಬಸವಣ್ಣನವರು ನಿರಾಳ ಪ್ರಸನ್ನ ಮೂರ್ತಿಯಾಗಿದ್ದರು. ನಿರಾಳ ಅಂದರೆ ಒಂದು ಶಾಂತ ಪ್ರಸನ್ನ ಮೂರ್ತಿ. ಯಾವಾಗ, ಯಾಕೆ ಈ ಶಾಂತತೆ ಸಾಧ್ಯ ಆಗುತ್ತೆ, ಯಾವಾಗ ಈ ಒಂದು ನೆಮ್ಮದಿ, ಈ ಆನಂದ ಸಾಧ್ಯ ಆಗುತ್ತೆ ಅಂತ ಹೇಳಿದರೆ, ಇವುಗಳ ಹಂಗನ್ನು ಕಳೆದುಕೊಂಡಾಗ, ಪ್ರಾಣದ ಭ್ರಮೆಯನ್ನು, ದೇಹದ ಹಂಗನ್ನು, ಅವುಗಳೊಡನೆ ಹೊಂದಿಕೊಂಡ ಬಯಕೆಗಳನ್ನು, ಅವುಗಳೊಡನೆ ಹೊಂದಿಕೊಂಡ ಆಸೆಗಳನ್ನು, ಅವುಗಳೊಡನೆ ಹೊಂದಿಕೊಂಡಂಥ ಮೋಹವನ್ನು ಕಳೆದುಕೊಂಡಾಗ ಮಾತ್ರ ನಾವು ಆ ಶಾಂತತೆಯನ್ನು, ಆ ನಿರಾಳತೆಯನ್ನು ಕಾಣೋಕೆ ಸಾಧ್ಯ ಆಗುತ್ತೆ. ಆ ಮಟ್ಟವನ್ನು ಬಸವಣ್ಣನವರು ಸಾಧಿಸಿದ್ರು ಅನ್ನೋದನ್ನು ಈ ವಚನದಲ್ಲಿ ನೀಲಮ್ಮ ಹೇಳ್ತಾ ಹೋಗ್ತಾರೆ. ಮತ್ತೊಂದು ವಚನ, ಅಂಗನೆಯ ಸಂಗವ ಮಾಡಿಹೆನು ನಾನು ಆನುವಂಗನೆಯಲ್ಲ. ಅಂಗನೆಯ ಸಂಗವ ಮಾಡಿಹೆನು ನಾನು, ಆದರೆ ಆನುವಂಗನೆಯಲ್ಲ. ಆ ಅಂಗನೆಯ ಅಂಗ ಸಂಗವ ಕಂಡು ನಿಂದವಳಯ್ಯ, ಆ ಅಂಗನೆಯ ಅಂಗ ಸಂಗವ ಕಂಡು ನಿಂದವಳಯ್ಯ, ನಿಲವನರಿದು ನೆಲೆಯ ತಿಳಿದು ಆನು ಬದುಕಿದೆನಯ್ಯ ಸಂಗಯ್ಯ. ಎಷ್ಟು ಅದ್ಭುತವಾದ ಒಂದು ವಚನ, ಎಷ್ಟು ಚೆನ್ನಾದ ವಚನ ಅಂತ ಹೇಳಿದರೆ, ನಮ್ಮ ಶರಣರು ಹೇಳೋದೇನು ಅಂತ ಹೇಳಿದರೆ, ಹೆಣ್ಣು ಗಂಡು ಅನ್ನುವಂಥದ್ದು ಒಂದು ದೈಹಿಕ ಭಿನ್ನತೆ. ಇವತ್ತು ನಾವು ಸ್ತ್ರೀವಾದಿಗಳು ಏನು ಹೇಳ್ತಾರಲ್ಲ, ಆ ಸ್ತ್ರೀವಾದದ ಪ್ರಕಾರ ಹೆಣ್ಣು ಗಂಡು ಅನ್ನುವಂಥದ್ದೊಂದು ಜೈವಿಕ ಭಿನ್ನತೆಯೇ, ದೈವಿಕ ಭಿನ್ನತೆಯೇ ಹೊರತು ಅದೊಂದು ಶ್ರೇಣೀಕರಣವೂ ಅಲ್ಲ. ಹೆಣ್ಣು ಗಂಡಿನ ನಡುವೆ ದೈಹಿಕ ಭಿನ್ನತೆಯನ್ನು ಬಿಟ್ಟು ಮತ್ತೊಂದು ಯಾವ ಭಿನ್ನತೆಯೂ ಇಲ್ಲ ಅನ್ನೋದನ್ನು ಇವತ್ತು ಏನು ಸ್ತ್ರೀ ಪರವಾದಿಗಳು ವಾದ ಮಾಡ್ತಾರಲ್ಲ, ಅದನ್ನು ನಮ್ಮ ವಚನಕಾರರೂ ಹೇಳಿದರು. ಹೆಣ್ಣು ಗಂಡುಗಳ ನಡುವೆ, ಹೆಣ್ಣು ಹೆಣ್ಣೆಂಬರು ಗಂಡು ಗಂಡೆಂಬರು, ಆದರೆ ಇಬ್ಬರ ನಡುವೆ ಸುಳಿವಾತ್ಮ ಹೆಣ್ಣೂ ಅಲ್ಲ ಗಂಡೂ ಅಲ್ಲ ಅಂತ ಹೇಳಿ, ಹೆಣ್ಣು ದೇಹ ಮಾತ್ರ ಗಂಡು ದೇಹ ಮಾತ್ರ ಅಷ್ಟೇ. ಆ ದೈಹಿಕ ಭಿನ್ನತೆಯನ್ನು ಬಿಟ್ಟು ಆ
ಆತ್ಮಕ್ಕೆ ಆ ಇಬ್ಬರೊಳಗಿರುವ ಆ ಪರಮಾತ್ಮಗೆ ಆ ಪರಮಾತ್ಮ ಸ್ವರೂಪಕ್ಕೆ ಯಾವ ಭಿನ್ನತೆಯೂ ಇಲ್ಲ ಅನ್ನೋದನ್ನು ನಮ್ಮ ವಚನಕಾರರು ಬಹಳಷ್ಟು ವಚನಗಳಲ್ಲಿ ಸಾಬೀತು ಮಾಡುವ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದಾರೆ ಇಲ್ಲಿ ನೀಲಮ್ಮನ ಈ ವಚನದಲ್ಲಿ ಕೂಡ ಅಂಗನೆಯ ಸಂಗವ ಮಾಡಿಹೆನು ನಾನು ನಾನು ಅನ್ನೋದು ಇಲ್ಲಿ ಏನಾಗಿದೆ ನಾನು ಅನ್ನೋದು ನನ್ನ ದೇಹ ಮಾತ್ರ ಅಲ್ಲ ನಾನು ಕಳೆದ ಸಾರಿ ನಾನು ಅನ್ನೋದೇನು ಅಂದಾಗ ನಾನು ಅನ್ನೋದು ನನ್ನ ದೇಹ ಮಾತ್ರ ಅಲ್ಲ ನಾನು ಅನ್ನೋದು ನನ್ನ ಅಸ್ತಿತ್ವ ನನ್ನ ಅಹಂ ನನ್ನ ಮೂಲ ಪರಮಾತ್ಮ ಸ್ವರೂಪಿಯಾದ ಆತ್ಮ ಅಂತ ಏನು ಕರಿತೀವಿ ಅದು ಆ ನಾನು ಅಂಗನೆಯ ಸಂಗವ ಮಾಡಿದೆ ಅಂಗನೆಯ ಸಂಗ ಮಾಡಿದೆ ಅಂದರೆ ಹೆಣ್ಣಿನ ದೇಹವನ್ನು ನಾನು ಸಂಗ ಮಾಡಿದೆ ಹೆಣ್ಣಿನ ದೇಹದಲ್ಲೇ ನಾನಿದ್ದೇನೆ ಹೆಣ್ಣಾಗಿ ನಾನಿದ್ದೇನೆ ಆದರೆ ಹೆಣ್ಣಾಗಿ ನಾನಿದ್ದೇನೆ ಆದರೆ ಆ ಹೆಣ್ಣೇ ನಾನಲ್ಲ ನನಗೆ ಹೆಣ್ಣು ಗಂಡುಗಳ ಹಂಗೂ ಇಲ್ಲ ಹೆಣ್ಣು ಗಂಡು ಅನ್ನುವ ಭೇದವಿಲ್ಲ ಹೆಣ್ಣು ದೇಹ ಗಂಡು ದೇಹ ಅನ್ನುವ ಒಂದು ಭಿನ್ನತೆಯನ್ನು ಹೊಂದಿರೋದೇ ಹೊರತು ನಾನು ಒಬ್ಬ ಹೆಣ್ಣಲ್ಲ ನಾನು ಅನ್ನೋದು ನನ್ನೊಳಗಿನ ಆ ಚೈತನ್ಯ ಒಂದು ಹೆಣ್ಣಲ್ಲ ಆ ಹೆಣ್ಣಿನ ದೇಹದ ಸಂಘವನ್ನು ನಾನು ಮಾಡಿದ್ದೇನಷ್ಟೇ ಆ ಹೆಣ್ಣಿನ ದೇಹದಲ್ಲೇ ನಾನಿದ್ದೇನೆ ನಾನು ಒಂದು ಹೆಣ್ಣಿನ ದೇಹವನ್ನು ಹೊಂದಿದ್ದೇನೆ ಹೊರತು ನಾನು ಒಂದು ಚೈತನ್ಯ ಸ್ವರೂಪಿ ನನ್ನ ನೆಲೆ ಹೆಣ್ಣಲ್ಲ ಹಾಗೆ ಗಂಡು ಅಷ್ಟೇ ನನ್ನ ನೆಲೆ ಗಂಡಲ್ಲ ಗಂಡಲ್ಲ ಅದೊಂದು ನನ್ನ ದೇಹ ಮಾತ್ರ ನನ್ನ ಇರುವಿಕೆಗೆ ಕಾರಣ ಆಗಿರುವಂಥ ಒಂದು ದೇಹ ಮಾತ್ರ ಅದಷ್ಟೇ ಆದರೆ ನನ್ನದು ನನ್ನ ಚೈತನ್ಯ ಹೆಣ್ಣು ಅಲ್ಲ ಗಂಡೂ ಅಲ್ಲ ಎಂಥ ಒಂದು ವೈಚಾರಿಕವಾದ ಆಲೋಚನೆ ಇದು ಅಂತ ಹೇಳಿದ್ರೆ 12ನೇ ಶತಮಾನದ ಶರಣೆಯರ ಒಂದು ಚಿಂತನೆ ಇದೆಯಲ್ಲ ಅದ್ಭುತವಾದ ಒಂದು ಚಿಂತನೆ ಇಷ್ಟೊಂದು ಒಂದು ವೈಚಾರಿಕ ಪ್ರಜ್ಞೆ ವೈಚಾರಿಕ ಚಿಂತನೆ ಅದು ಆಧ್ಯಾತ್ಮದ ರೂಪದಲ್ಲಿ ಅದು ರೂಪವನ್ನು ಪಡ್ಕೊಂಡಿರ್ಬೋದು ಅಥವಾ ಮತ್ತೊಂದು ರೀತಿಯಲ್ಲಿ ಅದು ನಮಗೆ ಕಾಣಿಸ್ತಾ ಇರ್ಬೋದು ಆದರೆ ಆ ಚಿಂತನೆ ಮೂಲ ಇದೆಯಲ್ಲ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದರೆ ನೋಡಿ ಅಂಗನೆಯ ಸಂಗವ ಮಾಡಿ ಏನು ನಾನು ಆನುವಂಗನೆಯಲ್ಲ ನಾನು ಅಂಗನೆಯಲ್ಲ ನಾನು ಅಂಗನೆಯ ದೇಹದಲ್ಲಿದ್ದೇನೆ ಆ ಸಂಗ ಮಾಡಿದ್ದೇನೆ ಆದರೆ ನಾನೇ ಹೆಣ್ಣಲ್ಲ ಹಾಗೆ ನಾನೇ ಗಂಡಲ್ಲ ಎರಡೂ ಅಲ್ಲ ಎರಡೂ ಅಲ್ಲದ ಒಂದು ಚೈತನ್ಯ ಸ್ವರೂಪಿ ನಾನು ಅದೇ ನನ್ನ ನೆಲೆ ಅದ ನೋಡಿ ಆ ಅಂಗನೆಯ ಅಂಗ ಸಂಗವ ಕಂಡು ನಿಂದವಳಯ್ಯ ಆ ಅಂಗನೆಯ ಹೆಣ್ಣಿನ ದೇಹದಲ್ಲಿ ನಿಂದವಳಯ್ಯ ನಾನು ಅಷ್ಟೇ ಆ ನಿಂದವಳಯ್ಯ ನಾನು ನಿಲವನರಿದು ನೆಲೆಯನರಿದು ನಿಲವನರಿದು ನೆಲೆಯ ತಿಳಿದು ನನ್ನ ನೆಲೆಯನ್ನು ನನ್ನ ಮೂಲವನ್ನು ನನ್ನ ಸ್ವರೂಪವನ್ನು ನನ್ನ ಚೈತನ್ಯ ಸ್ವರೂಪವನ್ನು ತಿಳಿದು ಆನು ಬದುಕಿದನಯ್ಯ ಸಂಗಯ್ಯ ಆಗ ನಾನು ಬದುಕಿದೆ ಆಗ ನಾನು ಅರ್ಥ ಮಾಡಿಕೊಂಡೆ ಆಗ ನಾನು ಅರಿವನ್ನು ಪಡ್ಕೊಂಡೆ ಆಗ ನಾನು ನನ್ನ ಜ್ಞಾನವನ್ನು ವಿಸ್ತರಿಸಿಕೊಂಡೆ ಆಗ ನಾನು ಬದುಕಿದೆ ಅನ್ನುವಂಥ ಮಾತನ್ನು ಹೇಳ್ದೆ ಅಂದರೆ ನಾನು ಹೆಣ್ಣಿನ ಒಂದು ದೇಹವನ್ನು ಹೊಂದಿದ್ದೇನೆ ಹೊರತು ನಾನು ಹೆಣ್ಣು ಅಂತ ಅಲ್ಲ ನಂಗೆ ಹಾಗೆ ನಾನು ಗಂಡಿನ ಒಂದು ದೇಹವನ್ನು ಹೊಂದಿದ್ದೇನೆ ಹೊರತು ನಾನು ಗಂಡೂ ಅಲ್ಲ ಅಲ್ಲಮ ಪ್ರಭು ಕೂಡ ಈ ಮಾತನ್ನು ಈ ವಚನ ಈ ಥರದ ಒಂದು ವಚನವನ್ನು ಹೇಳುವುದನ್ನು ನಾವು ಕೇಳಿದ್ದೀವಿ ಹಾಗಾಗಿ ಹೆಣ್ಣು ಹೆಣ್ಣಲ್ಲ ಗಂಡು ಗಂಡಲ್ಲ ಇಬ್ಬರ ಒಳಗಿರುವ ಆತ್ಮ ಒಂದೇ ಆ ಚೈತನ್ಯ ಸ್ವರೂಪ ಒಂದೇ ದೇಹ ಮಾತ್ರ ಬೇರೆಯಾಗಿದೆ ನಾನು ಹೆಣ್ಣಿನ ಸಂಘವನ್ನು ಮಾಡಿ ಹೆಣ್ಣಿನ ದೇಹದಲ್ಲಿರುವ ಒಬ್ಬ ಚೈತನ್ಯ ಅಷ್ಟೇ ಆ ನೆಲೆಯನ್ನು ಆ ಮೂಲವನ್ನು ನನ್ನೊಳಗಿನ ಪರಮಾತ್ಮ ಸ್ವರೂಪಿ ಚೈತನ್ಯವನ್ನು ಅರ್ಥ ಮಾಡಿಕೊಂಡಾಗ ಆ ಅರಿವು ನನಗೆ ಬಂದಾಗ ಆ ಪರಮಾತ್ಮನ ಅರಿವು ನನಗೆ ಬಂದಾಗ ನಾನು ಹೆಣ್ಣು ಅನ್ನುವ ದೇಹದ ಹಂಗನ್ನು ನಾನು ಕಳ್ಕೊಂಡೆ ಆ ಹಂಗನ್ನು ಆ ದೇಹದ ಹಂಗನ್ನು ನಾನು ಕಳ್ಕೊಂಡ ಕ್ಷಣ ನಾನು ಬದುಕಿದೆ ನಾನು ಅರ್ಥ ನಾನು ಜ್ಞಾನವನ್ನು ಸಂಪಾದಿಸಿಕೊಂಡೆ ಅರ್ಥ ಮಾಡಿಕೊಂಡೆ ಆಗ ನಾನು ನಿಜವಾಗಿ ಬದುಕಿದೆ ಅದುವರೆಗೆ ಬದುಕಿನ ಭ್ರಮೆಯಲ್ಲಿದ್ದೆ ಈಗ ನಿಜವಾಗಿ ಬದುಕಿದೆ ಅನ್ನುವಂಥ ಮಾತನ್ನು ಈ ವಚನದಲ್ಲಿ ನೀಲಮ್ಮ ಅದ್ಭುತವಾಗಿ ಹೇಳ್ತಾರೆ ಅಂಗನೆಯ ಸಂಗವ ಮಾಡಿಹೆನು ನಾನು ಆನುವಂಗನೆಯಲ್ಲ ಆ ಅಂಗನೆಯ ಅಂಗ ಸಂಗವ ಕಂಡು ನಿಂದವಳಯ್ಯ ನೀಲವನರಿದು ನೆಲೆಯ ಕಂಡು ನಿಲವನರಿದು ನೆಲೆಯ ತಿಳಿದು ಆನು ಬದುಕಿದೆನಯ್ಯ ಸಂಗಯ್ಯ ಅನ್ನುವಂಥ ಮಾತಿನಲ್ಲಿ ಎಂಥ ಒಂದು ಸಮಾನತ ದೃಷ್ಟಿಯಲ್ಲಿ ಅಡಗಿದೆ ಹಾಗೆ ಈ ಹೆಣ್ಣು ಗಂಡುಗಳ ಭೇದವನ್ನು ಎಷ್ಟು ಸಲೀಸಾಗಿ ಅವರು ನಿರಾಕರಿಸ್ತಾರೆ ಎಷ್ಟು ಸುಲಭವಾಗಿ ಆ ಭೇದವನ್ನು ತೊಡೆದು ಹಾಕ್ತಾರೆ ಅನ್ನೋದನ್ನು ನಾವು ಆ ವಚನದಲ್ಲಿ ಕಾಣ್ತಾ ಹೋಗ್ಬೋದು ಬಹಳ ಸುಂದರವಾದ ಒಂದು ವಚನ ಮತ್ತೊಂದು ವಚನದಲ್ಲಿ ಅಂಗವನರಿದು ಹಿಂಗಿದೆ ಪ್ರಾಣವ
ಅಂಗ ಲಿಂಗವನುಂಡು ಪರಮ ಪರಿಣಾಮದೊಳ್ ಓಳಾಡುತ್ತಿದ್ದೇನಯ್ಯ. ದಿನಮಣಿ ದಿನಪ್ರಕಾಶ ಸಾಧ್ಯವಾಯಿತಯ್ಯ. ದಿನಮಣಿ ದಿನಪ್ರಕಾಶದ ಕೂಟದಿಂದ ಆನು ಬದುಕಿದೆನಯ್ಯ ಸಂಘಯ್ಯ. ಮತ್ತೆ ಅದೇ ದೇಹದ ಪ್ರಾಣದ ಹಂಗನ್ನು ನಾನು ಕಳೆದುಕೊಂಡಾಗ ಪರಮಾತ್ಮನ ಒಂದು ಒಡನಾಟದಲ್ಲಿ ಪರಮಾತ್ಮನ ಇರುವಿಕೆಯ ಅರಿವು ನನಗಾಯಿತು. ಆ ಅರಿವಿನಲ್ಲಿ ನಾನು ಅದರ ಪರಿಣಾಮದಲ್ಲಿ ಓಳಾಡುತ್ತಿರ್ದನೆ ಅಂದರೆ ಸಂತೋಷದಲ್ಲಿ ನಾನಿದ್ದೆ. ನನಗೆ ದಿನಮಣಿ ದಿನಪ್ರಕಾಶ ಸೂರ್ಯನ ಪ್ರಕಾಶದಷ್ಟು ದಿನಮಣಿ ಅಂದರೆ ಆ ಸೂರ್ಯನ ಒಂದು ಪ್ರಭೆಯಷ್ಟು ಆನಂದ ನನಗೆ ಸಾಧ್ಯ ಆಯಿತು. ಆ ಕೂಟದಿಂದ ಪರಮಾತ್ಮನ ಆತನ ಸಂಘದಿಂದ ಆತನ ಕೂಟದಿಂದ ನಾನು ಬದುಕಿದ್ದೀನಯ್ಯ ಸಂಗಯ್ಯ ಅನ್ನುವಂಥ ಮಾತು ಹೇಳ್ತಾರೆ. ಹೆಚ್ಚಿನ ವಚನಗಳು ಇದೇ ಅರ್ಥವನ್ನು ಒಳಗೊಂಡಂಥ ಅರ್ಥಗಳು ಇವು. ಹಾಗಾಗಿ ನಾನು ಇದೇ ಒಂದೇ ಅರ್ಥವನ್ನು ಬರುವಂಥ ಕೆಲವು ವಚನಗಳನ್ನು ಬಿಟ್ಟು ಇತರ ಬೇರೆ ಬೇರೆ ಸಾಧ್ಯ ಆದಷ್ಟು ಬೇರೆ ಬೇರೆ ವಚನಗಳನ್ನು ಹೇಳೋ ಪ್ರಯತ್ನ ಪಡ್ತೇನೆ. ಆದರೂ ಒಂದೇ ಅರ್ಥ ಬರುವ ವಚನಗಳನ್ನು ಹಾಗೆ ಸ್ವಲ್ಪ ಓದಿ ಮುಂದೆ ಹೋಗೋ ಪ್ರಯತ್ನವನ್ನಂತೂ ಮಾಡ್ತೇನೆ. ಅಂಗವಿಲ್ಲವೆನಗೆ ಲಿಂಗವೆಲ್ಲವೆನಗೆ ಜಂಗಮವಿಲ್ಲವೆನಗೆ ಪ್ರಸಾದವಿಲ್ಲವೆನಗೆ ಪ್ರಾಣವಿಲ್ಲವೆನಗೆ ಪರಿಣಾಮವಿಲ್ಲವೆನಗೆ ಆವ ಸುಖವೂ ಇಲ್ಲ. ಆ ಸುಖವಿಲ್ಲದ ಕಾರಣ ಪ್ರಸಾದವೆನಗೆ ಸಾಧ್ಯವಯ್ಯ ಸಂಗಯ್ಯ. ಇದು ನೋಡಿ, ಯಾವುದೂ ನನಗಿಲ್ಲ, ಎಲ್ಲವನ್ನು ನಾನು ಪರಮಾತ್ಮನಿಗೆ ಅರ್ಪಿಸ್ಬಿಟ್ಟಿದ್ದೇನೆ. ಯಾವುದೂ ನನಗಿಲ್ಲ, ಅಂಗವನ್ನು ಪ್ರಾಣವನ್ನು ಜಂಗಮವನ್ನು ಪ್ರಸಾದವನ್ನು ಎಲ್ಲ ಪರಿಣಾಮವನ್ನು ಎಲ್ಲವನ್ನೂ ಯಾವುದೂ ನನಗಿಲ್ಲ, ಎಲ್ಲವೂ ಪರಮಾತ್ಮನಿಗೆ ಅರ್ಪಣೆ. ಎಲ್ಲವೂ ಪರಮಾತ್ಮನಿಗೆ ಅರ್ಪಣೆಯಾದಿದ್ದರಿಂದಲೇ ನಾನು ಪ್ರಸಾದವನ್ನು ಪಡೆಯೋಕ್ಕೆ ಸಾಧ್ಯ ಆಯಿತು. ಪ್ರಸಾದ ಅಂದರೆ ಅರ್ಪಿಸಿ, ಎಲ್ಲವನ್ನು ಪರಮಾತ್ಮನಿಗೆ ಅರ್ಪಿಸಿ ಪಡೆಯೋದೇ ಪ್ರಸಾದ. ಹಾಗಾಗಿ ಯಾವುದೂ ನನಗಿಲ್ಲ, ಎಲ್ಲವೂ ಪರಮಾತ್ಮನಿಗೆ ಅರ್ಪಣೆ. ಆ ಪರಮಾತ್ಮನಿಗೆ ಅರ್ಪಿಸಿ ನಾನು ಪ್ರಸಾದವನ್ನು ಪಡ್ಕೊಂಡಿದ್ದರಿಂದನೇ ನಾನು ಸುಖವನ್ನು ಹೊಂದಿದೆ. ಎಲ್ಲವನ್ನೂ ಆತನಿಗೆ ಒಪ್ಪಿಸಿ ಆತನಿಂದ ಪಡೆದುಕೊಂಡಿದ್ದರಿಂದ ಏನೇ ಬಂದರೂ ಅದು ಪರಮಾತ್ಮನಿಗೆ ಅರ್ಪಣೆ. ಈ ದೇಹ ಕೂಡ ಪರಮಾತ್ಮನಿಗೆ ಅರ್ಪಣೆ, ಈ ಪ್ರಾಣ ಕೂಡ ಪರಮಾತ್ಮನಿಗೆ ಅರ್ಪಣೆ, ಈ ನನ್ನ ಆ ಜಂಗಮ ಕೂಡ ಪರಮಾತ್ಮನಿಗೆ ಅರ್ಪಣೆ. ಈ ಎಲ್ಲವನ್ನೂ ಪರಮಾತ್ಮನಿಗೆ ಅರ್ಪಿಸಿ ನಂತರ ಪಡೆದುಕೊಳ್ಳೋದಿದೆಯಲ್ಲ ಅದೇ ಸುಖ. ಅದಕ್ಕೆ ಈ ದೇಹವನ್ನೇ ಪ್ರಸಾದಕಾಯ ಅಂತ ಏನು ಕರೀತಾರಲ್ಲ. ಹಾಗಾಗಿ ಇದರರ್ಥ ಎಲ್ಲವೂ ಯಾವುದೂ ನನಗಿಲ್ಲ, ಎಲ್ಲವೂ ಪರಮಾತ್ಮನಿಗೆ ಅರ್ಪಣೆ. ಎಲ್ಲವೂ ಪರಮಾತ್ಮನಿಗೆ ಅರ್ಪಣೆ, ಅರ್ಪಿಸಿದ್ದನ್ನು ಪರಮಾತ್ಮನಿಗೆ ಅರ್ಪಿಸಿದ್ದನ್ನು ತಿರುಗಿ ನಾನು ಪಡೆದುಕೊಳ್ಳೋಕೆ ಅರ್ಪಣೆನೇ ಮಾಡದಿದ್ದರೆ ಪ್ರಸಾದ ಹೆಂಗೆ ಸಾಧ್ಯ ಆಗುತ್ತೆ? ಇದು ಬಹಳ ಮುಖ್ಯ ಅಲ್ವಾ? ಅರ್ಪಣೆನೇ ಮಾಡದಿದ್ದರೆ ಪ್ರಸಾದ ಹೇಗೆ ಸಾಧ್ಯ ಆಗುತ್ತೆ? ಹಾಗಾಗಿ ಪ್ರಸಾದ ಅಂದರೆ ಅರ್ಪಿಸಿ ಪಡೆದುಕೊಳ್ಳೋದು ಅಂತ ಆಗಿರುವಾಗ ಎಲ್ಲವನ್ನೂ ಪರಮಾತ್ಮನಿಗೆ ಅರ್ಪಿಸಿ ಪಡೆದುಕೊಳ್ಳೋಕೆ, ಅರ್ಪಿಸಿದರೆ ಮಾತ್ರ ಪಡೆದುಕೊಳ್ಳೋಕೆ ಸಾಧ್ಯ. ಇದು ನೋಡಿ, ಈ ಸಾಲು ಎಷ್ಟು ಚೆನ್ನಾಗಿದೆ. ಅರ್ಪಿಸಿದರೆ ಮಾತ್ರ ಪಡೆದುಕೊಳ್ಳೋಕೆ ಸಾಧ್ಯ. ನಾವು ಯಾರಿಗಾದರೂ ಏನಾದರೂ ಕೊಟ್ಟರೆ ಮಾತ್ರ ಹಿಂತಿರುಗಿ ಪಡೆಯೋಕೆ ಸಾಧ್ಯ ಆಗೋದು. ನಾವು ಬರೀ ಕೇವಲ ಪಡ್ಕೊಳ್ತಾ ಇದ್ದರೆ, ಕೊಡದೇ ಪಡ್ಕೊಳ್ತಾ ಇದ್ದರೆ ಆ ಪಡೆದುಕೊಳ್ಳುವ ಸುಖ ಖಂಡಿತ ನಮಗೆ ಸಿಕ್ಕೋದಿಲ್ಲ. ನೀನು ಒಬ್ಬರಿಗೆ ಒಂದು ಸಹಾಯವನ್ನು ಮಾಡಿದರೆ ಆ ಸಹಾಯದಿಂದ ನಿನಗೇನಾದರೂ ಸಹಾಯ ಆದರೆ ಅದರಿಂದ ಆನಂದ ಸಿಕ್ಕತ್ತೆ. ಬರೀ ಬೇರೆಯವರಿಂದನೇ ನೀನು ಸಹಾಯ ಪಡ್ಕೊಳ್ತಾ ಇದ್ದರೆ ನಿನ್ನಿಂದ ಯಾರಿಗೂ ಏನೂ ಉಪಯೋಗ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಅದರಿಂದ ಸಂತೋಷ ಸಿಕ್ಕಲ್ಲ, ಆನಂದ ಸಿಕ್ಕಲ್ಲ. ಅಯ್ಯೋ, ನಾನೊಬ್ಬರಿಗೆ ಹೊರೆಯಾದನೇನೋ, ನನ್ನ ಇರುವಿಕೆಗೆ ಅರ್ಥ ಇಲ್ಲವೇನೋ, ನನ್ನ ಇರುವಿಕೆ ಅರ್ಥಹೀನವೇನೋ ಅನ್ನಿಸೋದು ಸಹಜ. ಹಾಗನ್ನಿಸಿದಾಗ ನಮಗೆ ಸಂತೋಷದ ಅರ್ಥ ಕೂಡ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೊಟ್ಟು ಪಡೆದುಕೊಂಡಾಗ ಮಾತ್ರ ನಮಗೆ ಸಂತೋಷ ಸಿಗುತ್ತೆ. ಯಾವುದಾದ್ರೂ ವಿಷಯದಲ್ಲಿ, ಯಾವುದೇ ವಿಚಾರದಲ್ಲೂ ಕೊಟ್ಟು ಪಡೆದುಕೊಳ್ಬೇಕು. ಕೊಟ್ಟು ಪಡೆದುಕೊಳ್ಳೋದನ್ನು ಕಲ್ತ್ಕೊಳ್ಬೇಕು. ಕೊಟ್ಟು ಪಡೆದುಕೊಳ್ಳುವುದರಲ್ಲಿರುವ ಆನಂದ ದೊಡ್ಡದು, ಕೊಡದೇ ಪಡೆದುಕೊಳ್ಳುವುದರಲ್ಲಿ ಆನಂದ ಇಲ್ಲ. ಹಾಗಾಗಿ ಇದು ನಮ್ಮ ಲೌಕಿಕ ಬದುಕುವೂ ಹೀಗೆ ಅನ್ವಯಿಸುತ್ತೆ. ಕೊಟ್ಟು ಪಡೆದುಕೊಳ್ಳೋದು ಬೇರೆ, ಕೊಡದೇ ಎಲ್ಲವನ್ನೂ ಪಡೆದುಕೊಳ್ಳೋದು ಬೇರೆ, ಬರೀ ಕೊಡುವುದು ಬೇರೆ, ಬರೀ ಕೊಡುವುದು ಬೇರೆ, ಎಲ್ಲ ಬೇರೆ. ಬರೀ ಕೊಡುವುದರ ಮೂಲಕವಾದರೂ ನೀವು ಆನಂದ ಪಡ್ಕೊಳ್ಬಹುದು, ಕೊಟ್ಟು ಪಡೆದುಕೊಳ್ಳುವ ಮೂಲಕವೂ ಆನಂದ ಪಡೆದುಕೊಳ್ಳು. ಕೊಟ್ಟಷ್ಟು ಹೆಚ್ಚುವುದು ಪ್ರೀತಿ ಅಂತ, ಕೊಟ್ಟಷ್ಟು ಹೆಚ್ಚುತ್ತೆ ಪ್ರೀತಿ. ಎಷ್ಟು ಜನರನ್ನು ಎಷ್ಟು ಪ್ರೀತಿ ಮಾಡ್ತಿರೋ ಅಷ್ಟು ಅದು ನಿಮ್ಮಲ್ಲಿ ಹೆಚ್ಚುತ್ತಾ ಹೋಗುತ್ತೆ.
ಪ್ರೀತಿ ಮಾಡುವುದರಲ್ಲೂ ಚಿಪ್ಪಣತನ ಮಾಡಿದರೆ ಅದು ನಿಮ್ಮನ್ನೇ ನಿಮ್ಮೊಳಗೆ ಕುಗ್ಗಿಸುತ್ತೆ. ಎಲ್ಲಿ ಕೊಡುವುದನ್ನು ಕಡಿಮೆ ಮಾಡ್ತೀವೋ, ಅರ್ಪಿಸುವುದನ್ನು ಕಡಿಮೆ ಮಾಡ್ತೀವೋ, ನೀವು ಕಡಿಮೆ ಆಗ್ತಾ ಹೋಗ್ತೀರ. ಹಾಗಾಗಿ ಕೊಟ್ಟು ಪಡೆದುಕೊಳ್ಳುವುದರಲ್ಲಿ ಸಿಗುವ ಆನಂದ ಇದೆಯಲ್ಲ, ಅದು ಅಲೌಕಿಕವಾಗಿ ಕೂಡ ಸತ್ಯ. ಅಂದರೆ ಪರಮಾತ್ಮನಿಗೆ ಅರ್ಪಿಸಿ ಪಡೆದುಕೊಳ್ಳುವುದು, ಏನಾದರೂ ಎಲ್ಲವೂ ಪರಮಾತ್ಮನಿಂದಲೇ ನಮಗೆ ದೊರೆತಿರುವುದು. ಪರಮಾತ್ಮನಿಗೆ ಮತ್ತೊಮ್ಮೆ ಅರ್ಪಿಸಿ ಪಡೆದುಕೊಳ್ಳೋದಿದೆಯಲ್ಲ, ಅದರಲ್ಲಿ ನನಗೆ ಸುಖ ಇದೆ. ಯಾವುದು ನನಗಾಗಿ ಇಲ್ಲ, ಈ ಪ್ರಾಣ, ಈ ದೇಹ ಇದೆಲ್ಲ ನಾನೇ, ನಂದೇ ಅಲ್ಲ, ಇದೆಲ್ಲ ಪರಮಾತ್ಮನಿಗೆ ಅರ್ಪಣೆ. ಅರ್ಪಿಸಿ ಪಡೆದುಕೊಳ್ಳುವ ಸುಖ ನನ್ನ ಪಾಲಿಗೆ ಇದೆ. ಪ್ರಸಾದ ಎನಗೆ ಸಾಧ್ಯವಯ್ಯ ಸಂಗಯ್ಯ, ಆ ಪ್ರಸಾದ ನನಗೆ ಅರ್ಪಿಸಿರೋದ್ರಿಂದನೇ ಪ್ರಸಾದ ನನಗೆ ಸಾಧ್ಯವಯ್ಯ ಸಂಗಯ್ಯ ಅಂತ ಹೇಳಿ ಎಷ್ಟು ಚೆನ್ನಾಗಿ ಈ ವಚನದಲ್ಲಿ ನೀಲಮ್ಮ ಹೇಳ್ತಾರೆ. ಮತ್ತು ಇನ್ನೊಂದು ಬಸವಣ್ಣನವರನ್ನು ಕುರಿತ ವಚನ ಏನಿದೆಯಪ್ಪ ಅಂತ ಹೇಳಿದರೆ, ಅಂಡಜವಳಿದ ಬಸವ, ಪಿಂಡಜವಳಿದ ಬಸವ, ಆಕಾರವಳಿದ ಬಸವ, ನಿರಾಕಾರವಳಿದ ಬಸವ, ಸಂಘವಳಿದ ಬಸವ, ನಿಸ್ಸಂಗವಳಿದ ಬಸವ, ಸಂಗಯ್ಯನಲ್ಲಿ ಸ್ವಯಲಿಂಗವಾದ ಬಸವ. ಎಲ್ಲವನ್ನ ಕಳೆದುಕೊಂಡು ತಾನೇ ಸ್ವತಃ ಲಿಂಗವಾದ ಬಸವ. ಎಲ್ಲ ಮೋಹಗಳನ್ನು ಕಿತ್ತೊಗೆದು ತಾನು ನಿರಾಳನಾದ, ನಿರಾಳತೆಯಲ್ಲಿ ಲಿಂಗವನ್ನು ಅರಿತುಕೊಂಡ. ಲಿಂಗವನ್ನು ಅರಿತುಕೊಂಡಾಗ ಅಂದರೆ ಪರಮಾತ್ಮನ ಇರುವಿಕೆಯನ್ನು ಅರಿತುಕೊಂಡಾಗ ಸ್ವತಃ ನಾವೇ ಲಿಂಗವಾಗ್ತೇವೆ, ಪರಮಾತ್ಮನಾಗ್ತೇವೆ. ಇದನ್ನು ನಾನು ಗುರು ಲಿಂಗ ಜಂಗಮ ಅನ್ನೋದು ಲಿಂಗವಾಗುವುದರ ಮಾರ್ಗ ಅನ್ನೋದನ್ನು ನಾವು ಹಿಂದೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ವಿ. ನಾವೇ ಪರಮಾತ್ಮ ಯಾವಾಗ ಆಗ್ತೇವೆ, ಪರಮಾತ್ಮನ ನೆಲೆಯನ್ನು ಪರಮಾತ್ಮನ ಇರುವಿಕೆಯನ್ನು ಅರ್ಥ ಮಾಡಿಕೊಂಡಾಗ, ಅಲ್ಲಿ ನಾವು ಮುಟ್ಟಿದಾಗ, ಅಲ್ಲಿಗೆ ನಾವು ತಲುಪಿದಾಗ, ಅಲ್ಲಿಗೆ ನಾವು ಹೋದಾಗ ಆಗ ನಾವೇ ಲಿಂಗವಾಗ್ತೇವೆ. ಅದನ್ನು ಆ ಮಟ್ಟವನ್ನು ಬಸವಣ್ಣನವರು ಸಾಧಿಸಿದರು. ಅಂಡಜವಳಿದ ಬಸವನ್ನು, ಪಿಂಡಜ ಅಳಿದ ಬಸವ, ಆಕಾರ ನಿರಾಕಾರ ಎಲ್ಲವನ್ನೂ ಅಳಿದಂಥ ಬಸವ ಸ್ವಯಲಿಂಗವಾಗಿದ್ದರು ಅನ್ನೋದನ್ನು ಇಲ್ಲಿ ಈಕೆ ನೀಲಮ್ಮ ಹೇಳ್ತಾರೆ. ಮತ್ತೊಂದು ವಚನದ ಕಡೆಗೆ ನಾವು ಬರೋದಾದರೆ, ಅಟ್ಟಡವೆಯಲ್ಲಿ ಬಿಟ್ಟು ಹೋದಿರಿ ಬಸವಯ್ಯ, ಅಟ್ಟಡವೆಯಲ್ಲಿ ಬಿಟ್ಟು ಹೋದಿರಿ ಬಸವಯ್ಯ, ನಟ್ಟ ನಡು ಗ್ರಾಮವ ಕೆಡಿಸಿ ಹೋದಿರಿ ಬಸವಯ್ಯ, ಹುಟ್ಟಿಲ್ಲದ ಬಂಜೆಗೆ ಮಕ್ಕಳ ಕೊಟ್ಟಿರಿ ಬಸವಯ್ಯ, ಆ ಮಕ್ಕಳ ಫಲವಿ ಇಲ್ಲದಂತೆ ಮಾಡಿದಿರಿ ಬಸವಯ್ಯ, ಸಂಗಯ್ಯನಲ್ಲಿ ನೀನೆಂತಪ್ಪ ಮಹಿಮನಯ್ಯ ಬಸವಯ್ಯ. ಇದೊಂದು ಬಗೆಯ ನೀನು ಎಂಥವ್ ನೀನು ಅನ್ನುವಂಥ ಒಂದು ಅಪವಾದವನ್ನು ಹೊರಿಸ್ತಾ ಇರೋದು ಬಸವಣ್ಣನವರಲ್ಲಿ. ಅಪವಾದ ಅಂದರೆ ಅದೊಂದು ಪ್ರೀತಿಯ ಅಪವಾದ. ನೀನು ಏನು ನೀನು ನನ್ನನ್ನು ನಟ್ಟ ಅಡವಿಯಲ್ಲಿ ಬಿಟ್ಟು ಹೋದೆ, ನನ್ನ ನಟ್ಟ ಗ್ರಾಮದಲ್ಲಿ ಕೆಡಿಸಿ ಹೋದೆ, ಹುಟ್ಟಿಲ್ಲದ ಮಕ್ಕಳ ಭಾಗ್ಯವನ್ನು ನೀನು ನನಗೆ ಕೊಟ್ಟೆ, ಮತ್ತು ಆ ಮಕ್ಕಳ ಭಾಗ್ಯವನ್ನು ಕಿತ್ಕೊಂಡೆ, ನೀನು ಇದು ಮಾಡಿದ್ದು ಸರಿನಾ, ಸಂಗಯ್ಯನಲ್ಲಿ ನೀನೆಂತಪ್ಪ ಮಹಿಮನಯ್ಯ, ಪರಮಾತ್ಮನ ಭಕ್ತರಲ್ಲಿ ನೀನೆಂತ ಮಹಿಮನಯ್ಯ ಅಂತ ಹೇಳಿ ಬಸವಣ್ಣನವರ ಕೇಳ್ತಾ ಇದ್ದಾರೆ. ಅಂದರೆ ಈ ವಚನದಲ್ಲಿ ನೀಲಮ್ಮ ತನ್ನ ಮಗುವನ್ನು ಕಳೆದುಕೊಂಡಿದ್ದಾಳೆ. ಸಂಗಯ್ಯ, ಬಾಲ ಸಂಗಯ್ಯ ನೀಲಮ್ಮನ ಮಗ. ಆ ಮಗ ಬಾಲ್ಯದಲ್ಲೇ ಸತ್ತು ಹೋಗ್ತಾನೆ. ನಾವು ಗಂಗಾಂಬಿಕೆಯ ಮಗನ ಬಗ್ಗೆ ಕೂಡ ಓದುವಾಗನೂ ಆಕೆಗೂ ಒಬ್ಬ ಮಗ ಇದ್ದ. ಆಕೆ ಕೂಡ ತನ್ನ ಮಗನನ್ನು ಕಳ್ಕೊಂಡ ನೋವನ್ನು ತನ್ನ ವಚನಗಳಲ್ಲಿ ವ್ಯಕ್ತಪಡಿಸ್ತಾಳೆ ಅನ್ನೋದನ್ನು ಓದಿದ್ವಿ. ಹಾಗೆ ಇಲ್ಲಿ ನೀಲಮ್ಮನು ತನ್ನ ಮಗನನ್ನು ಕಳ್ಕೊಂಡ ನೋವನ್ನು, ಆ ಬೇಸರವನ್ನು ಬಸವಣ್ಣನವರಿಗೆ ಹೇಳ್ತಾಳೆ. ಅಪವಾದವನ್ನು, ನೀನು ಎಂಥವ್ ನೀನು ನನ್ನನ್ನು, ನನ್ನ ಮಗನನ್ನು ಕಳೆದುಕೊಳ್ಳುವಂತಾಯ್ತಲ್ಲ ಅಂತ, ಎಂಥ ಮಹಿಮಾ ನೀನು ಅಂತ ಹೇಳಿ ಆತನನ್ನು ಕೇಳ್ತಾ ಇದ್ದಾಳೆ. ನೋಡಿ, ಅಟ್ಟಡವಿಯಲ್ಲಿ ಬಿಟ್ಟು ಹೋದಿರಿ ಬಸವಯ್ಯ, ನನ್ನನ್ನು ಈ ಬದುಕಿನಲ್ಲಿ ಬಿಟ್ಟು ಹೋದಿರಿ ಬಸವಯ್ಯ, ನಟ್ಟ ನಡು ಗ್ರಾಮದಲ್ಲಿ ಕೆಡಿಸಿ ಹೋದಿರಿ ಬಸವಯ್ಯ, ಹುಟ್ಟಿಲ್ಲದ ಬಂಜೆಗೆ ಮಕ್ಕಳ ಭಾಗ್ಯವ ಕೊಟ್ಟಿರಿ, ಆ ಮಕ್ಕಳ ಫಲವಿಲ್ಲದಂತೆ ಮಾಡಿದಿರಿ ಬಸವಯ್ಯ, ಸಂಗಯ್ಯನಲ್ಲಿ ನೀನೆಂತಪ್ಪ ಮಹಿಮಯನಯ್ಯ, ನೀನೆಂಥ ಮಹಿಮಾವಂತನಯ್ಯ ಬಸವಯ್ಯ ಅಂತ ಹೇಳಿ ಒಂದು ತನ್ನ ಬಸವಣ್ಣನವರನ್ನು ಒಂದು ಬಗೆಯ ತರಾಟೆಯಲ್ಲಿ ತೆಗೆದುಕೊಳ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಇನ್ನೊಂದು ವಚನದಲ್ಲಿ ಮತ್ತೆ ಬಹಳ ಸುಲಭವಾದ, ಸರಳವಾದ ಎರಡೇ ಸಾಲಿನ ವಚನ ನೋಡಿ. ಅಡಲಿಲ್ಲದ ಊಟವ ಉಣ ಹೋದಡೆ,
ಅಡಲಿಲ್ಲದ ಊಟವ ಉಣ ಹೋದಡೆ ಆ ಊಟವೆನಗೆ ವಿಷವಾಯಿತಯ್ಯ ಸಂಗಯ್ಯ ಅಡಲಿಲ್ಲದ ಊಟವ ಉಣ ಹೋದಡೆ ಆ ಊಟ ಎನಗೆ ವಿಷವಾಯಿತಯ್ಯ ಸಂಗಯ್ಯ ಈ ಎರಡು ಸಾಲುಗಳ ಈ ಸರಳವಾದ ಒಂದು ವಚನದಲ್ಲಿ ಒಂದು ಗಾದೆ ಇದೆ ಅಲ್ವಾ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತೆ ಸಾಲುಗಳು ಎರಡು ಬಹಳ ಕಿರಿದಾದ ಈ ವಚನ ಆದರೆ ಬಹಳ ಹಿರಿದಾದ ಅರ್ಥವನ್ನು ಒಳಗೊಂಡಿರುವಂಥ ವಚನ ಅಡಲಿಲ್ಲದ ಊಟವ ಉಣ ಹೋದರೆ ವಿಷವಾಯಿತಯ್ಯ ಅಡಲಿಲ್ಲದ ಊಟ ಅಡಿಗೆ ಮಾಡದ ಊಟ ಅಡೋದು ಅಂದರೆ ಏನು ಅಂದರೆ ಅಡಿಗೆಯನ್ನು ಮಾಡೋದು ಬಡಿಸೋದು ಆ ಅಡಿಗೆ ಮಾಡಿ ಬಡಿಸುವುದ ಊಟವನ್ನು ಮಾಡಲಿಕ್ಕೆ ಹೋದರೆ ಬೇಯದ ಊಟವನ್ನು ಅಡಿಗೆ ಮಾಡದ ಹಸಿ ತರಕಾರಿ ಹಸಿ ಸೊಪ್ಪು ಈ ಥರದನ್ನೆಲ್ಲ ತಿಂದರೆ ಏನಾಗ್ಬೋದು ಬರೀ ಇದನ್ನೆಲ್ಲ ತಿಂದರೆ ಅಲ್ವಾ ಅದು ಏನಾಗುತ್ತೆ ನಮ್ಮ ದೇಹಕ್ಕೆ ಅನಾಹುತವನ್ನು ಉಂಟು ಮಾಡುತ್ತೆ ವಿಷವಾಗುತ್ತೆ ಹಾಗೆ ಅಡಲಿಲ್ಲದ ಅಡಿಗೆ ಮಾಡಿ ಬಡಿಸದ ಊಟವನ್ನು ಊಟ ಮಾಡಿದರೆ ಅದು ನಮಗೆ ಹೇಗೆ ವಿಷವಾಗುತ್ತೋ ಹಾಗೆ ಜ್ಞಾನವನ್ನು ಅರಿಯದೆ ಪೂರ್ತಿ ತಿಳುವಳಿಕೆಯನ್ನು ಹೊಂದದೆ ನಾನು ಸಾಧಿಸಿದೆ ಮಹಾ ಬೆಳೆದೆ ಅನ್ನುವ ಒಂದು ಭಾವವನ್ನು ನೀನು ಹೊಂದಿದರೆ ಅದೇ ನಿನ್ನ ಅವನತಿಗೆ ಕಾರಣ ಪೂರ್ತಿ ಬೇಯದ ಮಡಕೆ ಬೆಂದ ಪೂರ್ತಿ ಚೆನ್ನಾಗಿ ಏನಂತ ಜ್ಞಾನದ ಅರಿವಿನ ಮಾರ್ಗದಲ್ಲಿ ಸಾಗಬೇಕು ಅದನ್ನು ಸಿದ್ಧಿಸ್ಕೊಳ್ಬೇಕು ಪರಮಾತ್ಮನ ಇರುವಿಕೆಯನ್ನು ಅರ್ಥ ಮಾಡಿಕೊಳ್ಬೇಕು ಬದುಕಿನ ಮಹತ್ವವನ್ನು ತಿಳ್ಕೊಳ್ಬೇಕು ಬದುಕಿನ ನಂತರದ ವಿಚಾರವನ್ನು ಒಟ್ಟು ಜ್ಞಾನದ ಮಟ್ಟವನ್ನು ಉನ್ನತಿಯನ್ನು ಸ್ಥಾನವನ್ನು ಆ ಅರಿವನ್ನು ಆ ಬಯಲನ್ನು ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ಆಮೇಲೆ ಅದರ ಬಗ್ಗೆ ಮಾತಾಡೋಕೆ ಸಾಧ್ಯ ಅದನ್ನು ಅನುಭವಿಸೋಕೆ ಸಾಧ್ಯ ಅಟ್ಟಿದ ಮೇಲೆ ಉಣ್ಣೋಕೆ ಸಾಧ್ಯ ಊಟ ಮಾಡೋಕೆ ಸಾಧ್ಯ ಅಡುವ ಮುಂಚೆ ಊಟ ಮಾಡೋಕೆ ಸಾಧ್ಯ ಇಲ್ಲ ಜ್ಞಾನವನ್ನು ಪಡೆದ ನಂತರ ನಾವು ಆ ಜ್ಞಾನದ ಆನಂದವನ್ನು ಅನುಭವಿಸೋಕೆ ಸಾಧ್ಯ ಜ್ಞಾನವನ್ನು ಪಡೆಯುವ ಮೊದಲೇ ಆ ಜ್ಞಾನದ ಔನ್ನತ್ಯವನ್ನು ಅರಿಯುವ ಮೊದಲೇ ನೀನು ಜ್ಞಾನದ ಮಹತ್ವ ನನಗೆ ಗೊತ್ತು ಅನ್ನುವ ಭ್ರಮೆಗೆ ಬಿದ್ದು ಆ ಭಾವನೆಗೆ ಒಳಗಾಗಿ ನೀನು ನಡ್ಕೊಂಡಿದ್ದೆ ಆದರೆ ಅದೇ ನಿನಗೆ ವಿಷವಾಗುತ್ತೆ ಜ್ಞಾನದ ದಾರಿ ಮುಚ್ಚೋಗುತ್ತೆ ಇನ್ನೂ ಸುಲಭವಾಗಿ ಹೇಳಬೇಕು ಇದನ್ನು ಅಂತ ಹೇಳಿದ್ರೆ ನಮ್ಮ ಸಾಧನೆಯ ದಾರಿ ನಾನು ಓದುವಾಗ ನಾನು ಓದ್ತಾ ಇದ್ದೀನಿ ತಿಳ್ಕೊಳ್ತಾ ಇದ್ದೀನಿ ಇನ್ನೂ ಓದಬೇಕು ಇನ್ನೂ ಬೇಕು ಇನ್ನೂ ತಿಳಿಬೇಕು ಇದಕ್ಕೆ ಕೊನೆಯ ಇದಷ್ಟು ಸುಲಭದ ಮಾರ್ಗ ಅಲ್ಲ ಇದು ತಿಳ್ಕೊಂಡಷ್ಟು ಹೆಚ್ಚು 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 ಶೋಧನೆ ಆಗುವಂಥ ವಿಷಯ ಇದು ಇದನ್ನು ನಾನು ತಿಳ್ಕೊಳ್ತಾ ಹೋಗ್ತಾ ಮುಂದೆ ಹೋಗ್ತಾ ಒಂದು ಹಂತವನ್ನು ತಲುಪಿದ ಮೇಲೆ ಆ ತಿಳುವಳಿಕೆಯ ಆನಂದವನ್ನು ಹೊಂದೋಕೆ ಸಾಧ್ಯ ಆಗುತ್ತೆ ಆ ಹಂತವನ್ನು ತಲುಪುವ ಮುಂಚೆಯೇ ಮೊದಲೇ ಇನ್ನೂ ನಾನೇನೋ ಒಂದು ಪದವಿ ಪಡ್ಕೊಂಡೆ ಅಥವಾ ಮಾಸ್ಟರ್ ಡಿಗ್ರಿ ಪಡ್ಕೊಂಡೆ ಏನೋ ಒಂದಿಷ್ಟು ಸಾಧಿಸಿಬಿಟ್ಟೆ ಅಂದ ತಕ್ಷಣವೇ ಆ ಜ್ಞಾನದ ಆನಂದವನ್ನು ಅನುಭವಿಸೋ ಬದಲು ನಾನು ಸಾಧಿಸಿಬಿಟ್ಟೆ ನಾನು ಹಿಂಗೆ ಮಾಡಿಬಿಟ್ಟೆ ಅಂತ ಹೇಳಿದರೆ ಬಹುಶಃ ನಿನಗೆ ಆ ಮೊದಲೇ ಪೂರ್ತಿ ಜ್ಞಾನದ ಮಟ್ಟವನ್ನು ಏರುವ ಮೊದಲೇ ನೀನು ಆ ಜ್ಞಾನದ ಆ ಭ್ರಮೆಯಲ್ಲಿ ಬಿದ್ದರೆ ಅದು ನಿನಗೆ ವಿಷವಾಗುತ್ತೆ ನಾನೇನು ಕಡಿಮೆನಾ ನಾನು ಪಿ ಎಚ್ ಡಿ ಮಾಡಿದ್ದೀನಿ ನಾನು ಅದು ಮಾಡಿದ್ದೀನಿ ಈ ಭಾವ ನಿನ್ನಲ್ಲಿ ಬಂದರೆ ಇದೇ ನಿನ್ನ ಬೆಳವಣಿಗೆ ಮಾರಕವಾಗುತ್ತೆ ಇನ್ನು ಮುಂದೆ ತಿಳ್ಕೊಳ್ಬಹುದಾದ ತಿಳುವಳಿಕೆಗೆ ನಾನೇನು ಕಡಿಮೆ ನನಗೆಲ್ಲ ಗೊತ್ತು ಅನ್ನುವ ಭಾವ ಮಾರಕವಾಗುತ್ತೆ ಇದೇ ನಿನ್ನ ಸೋಲಿಗೆ ಕಾರಣ ಆಗುತ್ತೆ ಪೂರ್ಣ ಜ್ಞಾನದ ಅರಿವನ್ನು ಪಡ್ಕೊಳ್ಳೋದ್ರಲ್ಲಿ ಇಲ್ಲಿ ಸೋಲ್ತೀವಿ ಇಲ್ಲಿ ನೀನು ಸೋಲ್ತೀಯ ಹಾಗಾಗಿ ಪೂರ್ಣ ಜ್ಞಾನದ ಅಡುಗೆಯನ್ನು ಅಟ್ಟ ಮೇಲೆ ನೀನು ಊಟ ಮಾಡೋಕೆ ಸಾಧ್ಯ ಆಗ ನೀನು ಆ ಜ್ಞಾನದ ಆನಂದವನ್ನು ಪಡೆಯೋಕೆ ಸಾಧ್ಯ ಆ ಜ್ಞಾನದ ಸಂತೋಷವನ್ನು ಪಡೆಯೋಕೆ ಸಾಧ್ಯ ಆ ಜ್ಞಾನದ ನಿರಾಳತೆಯನ್ನು ಪಡೆಯೋಕೆ ಸಾಧ್ಯ ಜ್ಞಾನದ ಆ ಸಂಪತ್ತು ಆ ಶಾಂತತೆಯನ್ನು ಪಡ್ಕೊಳ್ಳೋಕೆ ಸಾಧ್ಯ ಅದಿಲ್ಲ ಅಂತ ಹೇಳಿದರೆ ಅದು ನಿನಗೆ ಸಾಧ್ಯ ಆ ಮಟ್ಟವನ್ನು ತಲುಪೋಕೆ ಸಾಧ್ಯ ಆಗಿಲ್ಲ ಇನ್ನೂ ಅರ್ಧ ದಾರಿಯಲ್ಲಿಯೇ ನೀನು ಅದನ್ನು ಉಣುವ ಪ್ರಯತ್ನ ಮಾಡಿದರೆ ಅದು ನಿನಗೆ ವಿಷವಾಗುತ್ತೆ ಮಾರಕ ಆಗುತ್ತೆ ಅನ್ನೋದನ್ನು ನೀಲಮ್ಮ ಈ ವಚನದಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾರೆ ಅಡಲಿಲ್ಲದ ಊಟವನ್ನು ಉಣ ಹೋದರೆ ಆ ಊಟವೆನಗೆ ವಿಷವಾಯಿತಯ್ಯ ಸಂಗಯ್ಯ ಪೂರ್ತಿ
ಅಡುಗೆ ಮಾಡಿ ಬಡಿಸದ ಊಟವನ್ನು ಮಾಡೋಕ್ಕೆ ಹೋದರೆ ನಮ್ಮ ಆ ಊಟ ನನ್ನ ಪಾಲಿಗೆ ವಿಷವಾಗುತ್ತೆ. ಪೂರ್ತಿ ಸಾಧನೆಯ ಮಟ್ಟವನ್ನು ಏರುವ ಮೊದಲೇ ಆ ಅರೆಬೆಂದ ಅಥವಾ ಭೇಯದ ಆ ಜ್ಞಾನವನ್ನೇ ಆ ಜ್ಞಾನದ ಭ್ರಮೆಗೆ ನೀನು ಬಿದ್ದರೆ ಅದು ನಿನಗೆ ಜ್ಞಾನದ ಆನಂದವನ್ನು ತಿಳ್ಕೊಳ್ಳೋಕ್ಕೆ ಬಿಡದೆ ವಿಷ ಆಗುತ್ತೆ, ಅದೇ ನಿನ್ನ ಪಾಲಿಗೆ ಮಾರಕ ಆಗುತ್ತೆ ಅನ್ನೋದನ್ನು ಈ ವಚನದಲ್ಲಿ ನೀಲಮ್ಮ ಬಹಳ ಅದ್ಭುತವಾಗಿ ಹೇಳ್ತಾರೆ. ಮತ್ತೊಂದು ವಚನ ಬಹಳ ಅದು ಕೂಡ ಸರಳವಾದ ವಚನ. ಅಡವಿಯಲ್ಲಿ ಕಣ್ಣುಗೆಟ್ಟ ಪಶುವಿನಂತೆ ನಾನು ಪ್ರಲಾಪಿಸುತ್ತಿದ್ದೇನಯ್ಯ, ಕಡು ದುಃಖದಿಂದ ಮರುಗಲು ಶರಣ ಚನ್ನಣ್ಣನರಿದು ಶಿವಶಿವ ಎಂಬ ಮಂತ್ರವನ್ನರುಹಿ ಅಳಲುವ ಬಳಲಿಕೆಯ ಕಳೆದನಯ್ಯ, ಸಂಗಯ್ಯನಲ್ಲಿ ಚನ್ನ ಬಸವಣ್ಣಂಗೆ ನಮೋ ನಮೋ ಎನ್ನುತ್ತಿದ್ದೆನು. ಈ ಅಡವಿ, ಈ ಲೌಕಿಕ ಬದುಕು, ಈ ಲೌಕಿಕ ಜಗತ್ತು ಅನ್ನುವ ಕಾಡಲ್ಲಿ ಕಂಗೆಟ್ಟು ದಿಕ್ಕು ತಪ್ಪಿ ನಾನು ದಿಕ್ಕು ತಪ್ಪಿದ ಪಶುವಿನಂತೆ ಹಸುವಿನಂತೆ ನಾನು ಪ್ರಲಾಪಿಸ್ತಾ ಇದ್ದೆ, ದುಃಖಿಸ್ತಾ ಇದ್ದೆ. ಕಾಡಿನಲ್ಲಿ ದಿಕ್ಕು ತಪ್ಪಿದ ಹಸುವಿನಂತೆ ನಾನು ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಏನು ಅನ್ನೋದು ಗೊತ್ತಾಗದೆ ಅಂದರೆ ಮುಂದಿನ ದಾರಿ ತಿಳಿಯದೆ ನಾನು ದುಃಖಿಸ್ತಾ ಇದ್ದೆ. ಆಗ ಕಡು ದುಃಖದಿಂದ ನಾನು ಮರುಗುತ್ತಾ ಇರುವಾಗ ಚನ್ನ ಬಸವಣ್ಣ ನನಗೆ ಶಿವಮಂತ್ರವನ್ನು ಬೋಧಿಸಿದರು. ಆ ಶಿವಮಂತ್ರದ ಜೊತೆ ಜೊತೆಯಲ್ಲಿ ನಾನು ನನ್ನ ದಾರಿಯನ್ನು ಕಂಡುಕೊಂಡೆ. ಆ ಮಂತ್ರವನ್ನು ಬೋಧಿಸಿದಂಥ ಚನ್ನ ಬಸವಣ್ಣನಿಗೆ ನಮೋ ನಮೋ ಶರಣು ಅಂತ ಹೇಳಿ ಚನ್ನ ಬಸವಣ್ಣನಿಗೆ ತನ್ನ ವಂದನೆಗಳನ್ನು ಈ ವಚನದ ಮೂಲಕ ನೀಲಮ್ಮ ಅರ್ಪಿಸ್ತಾರೆ. ನೀಲಮ್ಮನ ಈತನ ವಚನಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಮುಂದೆ ತರ್ತೇನೆ. ಶರಣು ಶರಣಾರ್ಥಿ.